ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಯಾವ್ದು ಏನಕ್ಕಪ್ಪ ಎಕ್ಸೈಟ್ಮೆಂಟ್, ಏನಕ್ಕಪ್ಪ ಇಷ್ಟು ಖುಷಿನಾಗಿದ್ದೀನಿ ಅಂದರೆ, ಸ್ನೇಹಿತರೆ ಇವತ್ತು ನಮ್ಮ ಮನೆಗೆ ಪಿನ್ ವೆರಿಫಿಕೇಷನ್ ಪೋಸ್ಟಲ್ ಬಂತು ನಂದು ಯೂಟ್ಯೂಬ್ ಚಾನಲ್ನಿಂದ. ನಂಗೆ ಅದ್ರಿಗೋಸ್ಕರ ತುಂಬ ತುಂಬ ಖುಷಿಯಾಗಿದೆ. ಅದನ್ನು ನಿಮ್ಗೆ ಫಸ್ಟ್ ಇಮಿಡಿಯೇಟ್ಲಿ ಎಕ್ಸ್ಪ್ಲೋರ್ ಮಾಡೋಣ, ನಿಮ್ಗೆ ತೋರಿಸೋಣ ಈ ಆಡ್ಸೆನ್ಸ್ ಏನು ಬಂದಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಗೂಗಲ್ ಆಡ್ಸೆನ್ಸ್ ಎತ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವತ್ತು ತುಂಬ ಏನಕ್ಕಪ್ಪ ಖುಷಿ ಆದ ಅಂತ ಗೊತ್ತಾಯ್ತಲ್ಲ. ಈಗ ತುಕ್ಕಾಪಟ್ಟೆ ಖುಷಿ, ಎಂಜಾಯ್ಮೆಂಟ್ ಆಗಿದ್ದೀನಿ. ಇವತ್ತು ಇದನ್ನ ಅಪ್ಲೋಡ್ ಮಾಡಿ ಸಕ್ಸಸ್ಫುಲ್ ಆಗಿ ಇದನ್ನ ಸಬ್ಮಿಟ್ ಮಾಡಿದ್ರೆ ಆಮೇಲೆ ನೆಕ್ ನಂಗೆ ಒಂದು ಯಾವ ತೊಂದರೆನೂ ಇರೋಲ್ಲ. ಆಮೇಲೆ ಪಿನ್ನು 3ನೇ ತಾರೀಕು ನಾನು ಅಪ್ಲೋಡ್ ಮಾಡಿದ್ಕೆ ಇವತ್ತು ಬಂದಿದೆ ನೋಡಿಸ್ತಿದ್ದೆ. ಸಾಕಾದಾಗಿದೆ ಗೂಗಲೇ, ನಾನು ಇದನ್ನೇ ಸಿಕ್ಕಾಪಟ್ಟೆ ಪ್ರಯತ್ನ ಬಿದ್ದು 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 ಪ್ರಯತ್ನ ಬಿದ್ದು ಈ ತೆಗಿಬೇಕು ಪಿನ್ ಅಡ್ರೆಸ್ ಪ್ರೂಫ್ ಹಾಕ್ಬೇಕಂತ ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾ ಇದ್ದೆ. ಇದು ನನಗೆ ನೋಡಿ ಯಾವುದು ಆದರೂ ನನಗೆ ಈಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಇದನ್ನ ಅಪ್ಲೋಡ್ ಮಾಡಿ ಅಡ್ರೆಸ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಮಾಡಿಕೊಂಡ್ರೆ ಆಮೇಲೆ ಆ ಪೇಮೆಂಟ್ ಮಂತ್ಲಿ ಪೇಮೆಂಟ್ ಬರ್ತಾನೆ ಇರ್ತದೆ, ಏನು ತೊಂದರೆ ಏನಿಲ್ಲ. ಅಂದರೆ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದರೆ ನಿಮ್ಮ ಮಂತ್ಲಿ ವ್ಯೂಸ್ ಬಂದಂಗೆಲ್ಲ ನಿಮ್ಮ ದುಡ್ಡು ಬರ್ತಾ ಇರ್ತದೆ. ಅಂದರೆ ಅದಕ್ಕೋಸ್ಕರ ನಾನೊಂದು ಏನಪ್ಪ ಅಂದರೆ ಪೇಮೆಂಟ್ ಮೆಥಡ್ದು ಅಕೌಂಟು ಅಪ್ಲೋಡ್ ಮಾಡಬೇಕು. ಅದು ಆಲ್ರೆಡಿ ನನಗೆ ಬಂದಿತ್ತು, ನಾನು ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಪೆಂಡಿಂಗ್ ಹೊಂದಿದ್ದು ಇದೊಂದೇ, ಏನೋ ಗೂಗಲ್ ಆಡ್ಸೆನ್ಸ್ ಅಂತ ಹೇಳ್ಬಿಟ್ಟು. ಆ ಗೂಗಲ್ ಆಡ್ಸೆನ್ಸ್ ಈಗ ಬಂದಿದೆ, ಅದು ನೋಡಿ ನೋಡೋದಲ್ಲ, ನೋಡ್ತಾ ಇದ್ರಲ್ಲ ಸ್ನೇಹಿತರೆ. ಸ್ನೇಹಿತರೆ ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ನೀವು ಕಾಮೆಂಟ್ ರೂಪದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ರೂಪದಲ್ಲಿ ಕೂಡ ಕೊಡಬೇಕು ನೀವು ಈ ಗೂಗಲ್ ಆಡ್ಸೆನ್ಸು ಅಂತ ಹೇಳ್ಬಿಟ್ಟು. ಇವತ್ತು ಅಪ್ಲೋಡ್ ಮಾಡಿ ಏನಿಲ್ಲ, ವೆರಿ ಸಿಂಪಲ್, ಗೂಗಲ್ ಆಡ್ಸೆನ್ಸ್ಗೆ ಹೋಗ್ಬಿಟ್ಟು ನೀವು ಆಟೋಮೆಟಿಕ್ಕಾಗ ಗೂಗಲ್ ಆಡ್ಸೆನ್ಸ್ಗೆ ಹೋಗ್ಬಿಟ್ಟು, ಸರಿ ಬಿದ್ದೋಯ್ತು ಕೆಳಗೆ, ಪ್ರಾಬ್ಲಮ್ ಏನಿಲ್ಲ. ಗೂಗಲ್ ಆಡ್ಸೆನ್ಸಲ್ಲಿ ಹೋಗ್ಬಿಟ್ಟು ಆಟೋಮೆಟಿಕ್ಕಾಗಿ ಗೂಗಲ್ ಆಡ್ಸೆನ್ಸ್ ನಿಮ್ಮದು ಅಕೌಂಟ್ ಓಪನ್ ಮಾಡಿದ್ರೆ ಅಲ್ಲಿ ತೋರಿಸ್ತಾ ಇರ್ತದೆ ಅಪ್ಲೋಡ್ ಮಾಡಿ ನಿಮ್ಮ ಪಿನ್ ನಂಬರ್ ಅಂತ ಹೇಳ್ಬಿಟ್ಟು. ಆವಾಗ ಆ ಪಿನ್ ನಂಬರ್ ಅಪ್ಲೋಡ್ ಮಾಡ್ಬೇಕು. ನೋಡಿ ನಿಮ್ಗೆ ಈಗಲೂ ತೋರಿಸ್ತಾ ಇದ್ದೀನಿ ನಾನು, ಆದರೂ ಬಂದಾಗಲೇ ಸ್ವಲ್ಪ ಅರ್ಧಕ್ಕೆ ಬಂದಿತ್ತು, ಏನು ಪ್ರಾಬ್ಲಮ್ ಏನಿಲ್ಲ, ಯಾರೂ ನೋಡಿರಲ್ಲ. ನೋಡಿ ನಿಮ್ಮ ಮುಂದೆನೆ ಅರಿತಾ ಇದ್ದೀನಿ. ಸ್ನೇಹಿತರೆ ಇದು ಆ್ಯಕ್ಚುಲಿ ನಾವು ಪಿನ್ ನಂಬರು ಯೂಟ್ಯೂಬ್ ಇದರಿಂದ ನಾವು ತೋರಿಸ್ಬಾರ್ದು ಯಾರಿಗೂ, ಇದು ಕಾನ್ಫಿಡೆಂಟಾಗಿ ಮಾಡಬೇಕು. ಅದಕ್ಕೋಸ್ಕರ ಪಿನ್ ನಂಬರ್ ತೋರಿಸೋಕ್ಕಾಗಲ್ಲ. ಅದು ನೋಡಿ ನೀವು ಇದು ಓಪನ್ ಮಾಡಿದ ತಕ್ಷಣ ಇದೆಲ್ಲ ಕಟ್ ಮಾಡಿದ್ಮೇಲೆ ತಕ್ಷಣವೇ ನೋಡಿ ಗೂಗಲ್ ಆಡ್ಸೆನ್ಸು ಒಂದು ಪಿನ್ ನಂಬರ್ ಬಂದಿದೆ. ಈ ಪಿನ್ ನಂಬರ್ ನೀವು ತೊಗೊಂಡೆ ಗೂಗಲ್ ಆಡ್ಸೆನ್ಸಲ್ಲಿ ಹಾಕಿದ್ರೆ ನೀವು ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ಮುಗಿತು ನಿಮಗೆ ಕೆಲಸ. ಅಲ್ಲಿಗೆ ನಿಮ್ಗೆ ಇನ್ನೂ ಮಂತ್ಲಿ ಮಂತ್ಲಿ ಪೇಮೆಂಟ್ ಬಂದಂಗೆ ನೀವು ಪೇಮೆಂಟ್ ತಗೊತಾ ಇರ್ಬೋದು. ಅಂದರೆ ಸ್ನೇಹಿತರೆ ತೊಗೊಂತಾರೆ ಅನುಕು ಏನು ಇಟ್ಟು ನೀವು ಚಾನಲ್ಗೆ ನೀವು ಅಪ್ಲೋಡ್ ಮಾಡಿದ್ರೆ ವೀಡಿಯೋ ಅಂತ ತೊಗೊಳೋಕ್ಕಾಗಲ್ಲ. ನೀವು ಅಪ್ಲೋಡ್ ಮಾಡ್ತಾ ಇದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಹಾಡ್ಸ್ ಹೋಗ್ತಾ ಇರ್ತದೆ, ನಿಮಗೆ ಪೇಮೆಂಟ್ ಬರ್ತಾ ಇರ್ತದೆ, ಆ ಗೂಗಲ್ ಆಡ್ಸೆನ್ಸ್ ಬಂದು ಕುತ್ಕೊತದೆ, ಅಲ್ಲಿಂದ ಬಂದು ನಿಮ್ಮ ಅಕೌಂಟ್ಗೆ ಬರ್ತಾ ಇರ್ತದೆ. ಅಂದರೆ ಯಾವಾಗಲೂ ಇದ್ರ ಬಂದು ಸೈಕಲ್ ಬಂದು 20ನೇ ತಾರೀಕು ಬರುತ್ತಂತೆ. 20ನೇ ನಾನು ಅದನ್ನು ಕೇಳ್ಪಟ್ಟಿರೋದು 20ನೇ ತಾರೀಕು. 20ನೇ ತಾರೀಕಿಂದ ಆಮೇಲೆ ಒಂದು 5-6 ದಿವಸ ಹಾಕೊಂಡು ನಿಮ್ಮ ಅಕೌಂಟ್ಗೆ ಬರುತ್ತೆ. ತೊಂದರೆ ಏನಿಲ್ಲ ಸ್ನೇಹಿತರೆ, ಬನ್ನಿ, ತೊಂದರೆ ಏನಿಲ್ಲ ಸ್ನೇಹಿತರೆ. ಈಗ ನಾನು ಫುಲ್ ಎಕ್ಸೈಟ್ಮೆಂಟ್ ಆಗಿರೋದು ಕಾರಣಕ್ಕೋಸ್ಕರ ನಾನು ಇಮ್ಮಿಡಿಯೇಟ್ಲಿ ತಗೊ ಹೋಗಿ ನನ್ನ ಅಕೌಂಟ್ ಓಪನ್ ಮಾಡಿ ನಾನು ಪಿನ್ ಹಾಕಿ ನನಗೆ ಖುಷಿ ಆಗಬೇಕು ಸ್ನೇಹಿತರೆ. ನಾನು ಇಲ್ಲೇ ಹಾಂ ತೊಗೊಳೋಣ, ಇಲ್ಲೇ ಮೊಬೈಲ್ ತೊಗೊಂಡು ಈಗ ಗೂಗಲ್ ಆಡ್ಸೆನ್ಸ್ಗೆ ಹೋಗೋಣ. ಗೂಗಲ್ ಆಡ್ಸೆನ್ಸ್ ಒಂದು ನಿಮಿಷ, ಸಾರಿ ನೋಡಿ, ನೀವು ಗೂಗಲ್ ಓಪನ್ ಮಾಡಿಕೊಂಡು ನೀವು ನೋಡಿ ಇಲ್ಲಿ ಗೂಗಲ್ ಆಡ್ಸೆನ್ಸ್ ಅಂತಿದೆಯಲ್ಲ, ಇದು ನೀವು ಕ್ಲಿಕ್ ಮಾಡಿಕೊಂಡ್ರೆ ನೀವು ನಿಮ್ಮ ಅಕೌಂಟು ಲಾಗಿನ್ ಆಗಬೇಕು. ಲಾಗಿನ್ ಆಗಬೇಕಂದ್ರೆ ನೋಡಿ ಸೈನ್ ಅಪ್ ಇನ್ ಗೂಗಲ್ ಆಡ್ಸೆನ್ಸ್ ಅಂತಿದೆ, ಅದ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಇನ್ನೊಂದು ಪೇಪರ್ ಓಪನ್ ಆಗುತ್ತೆ. ಇನ್ನೊಂದು ಪೇಪರ್ ಓಪನ್ ಆದಮೇಲೆ ವೆಯ್ಟ್ ಮಾಡಬೇಕು ಸ್ವಲ್ಪ. ಹಾಂ ನೋಡಿ ನಿಮ್ಮ ಅಕೌಂಟ್ ನಂಬರ್ ಕೇಳ್ತದೆ, ನೋಡಿ ನಿಮ್ಮ ಅಕೌಂಟ್ ನಂಬರ್ ಕೇಳ್ತದೆ. ನಿಮ್ಮ ಅಕೌಂಟ್ ನಂಬರ್ ಕೊಟ್ಟ ಮೇಲೆ ನೋಡಿ ಈ ಥರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೋಡಿ ನಿಮ್ಮದು ಇನ್ನೊಂದು ಏನಪ್ಪ, ನಾನು ಸಾರಿ ಇನ್ನೊಂದು ಹೇಳೋದು ಮರ್ತುಬಿಟ್ಟೆ ನಾನು. ನಿಮ್ಮದು ಯಾವಾಗ ಮಾನಿಟೈಸ್ ಆನ್ ಆಗುತ್ತೆ, ನೀವು ಇದೆಲ್ಲ ಅಪ್ಲೋಡ್ ಮಾಡಬೇಕಂದ್ರೆ ನೀವು $10 ನಿಮ್ಮ ಅಕೌಂಟ್ ಆಡ್ಸೆನ್ಸ್ ಬಂದ ಮೇಲೇ ನೀವು ಇದೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ, ಅದಕ್ಕೆ ಮುಂಚೆ ಆಗಲ್ಲ ಸರಿ, ಅದು ಮುಂದೆನೇ ಹೇಳಬೇಕಾಗಿತ್ತು. ನಾನು ದಯವಿಟ್ಟು ಅದು ಅರ್ಥ ಮಾಡ್ಕೊಳ್ಳಿ. ನೋಡಿ ಈಗ ಬಂದು ನೋಡಿ ಇಲ್ಲಿ ಓಪನ್ ಆಗಿದೆ, ನೋಡಿ ಇಲ್ಲಿ ಕೇಳ್ತಾ ಇದೆ ಯುವರ್ ಪೇಮೆಂಟ್ ಇಸ್ ಹೋಲ್ಡಿಂಗ್ ಬಿಕಾಸ್ ಯುವರ್ ನೀಡ್ ವೆರಿಫೈ ಯುವರ್ ಅಡ್ರೆಸ್ ಅಂತ ಆಕ್ಷನ್ ಮೇಲೆ ಕೊಡಬೇಕು ನೀವು. ಇಲ್ಲಿ ಆಕ್ಷನ್ ಮೇಲೆ ಕೊಟ್ಟರೆ ನೋಡಿ ವೆರಿಫೈ ಯುವರ್ ಐಡೆಂಟಿಫೈ, ನೋಡಿ ಇಲ್ಲಿ ಬಂದು ಐಡೆಂಟಿಫಿಕೇಶನ್ ಕಂಪ್ಲೀಟೆಡ್ ಅಂತ ಆಗಿದೆ. ನೋಡಿ ಅಡ್ರೆಸ್ ವೆರಿಫಿಕೇಷನ್ ನೀಡ್ ಅಟೆನ್ಷನ್ ಅಂತ ಬರ್ತಾ ಇದೆ. ನೀವು ನೋಡಿ ಇಲ್ಲಿ ಎಂಟರ್ ದಿ ಪಿನ್ ಮೇಲ್ ಐ ಡಿ ಟು ಯುವರ್ ಬಿಲ್ಲಿಂಗ್ ಅಡ್ರೆಸ್ಸು. ನೋಡಿ ನೀವು ಬಂದಿರೋ ಪಿನ್ನ
6 ಡಿಜಿಟ್ ವೆರಿಫಿಕೇಶನ್ ಪಿನ್ ಅನ್ನು ಅಪ್ಲೋಡ್ ಮಾಡಿ ಅಲ್ಲಿ ಅಪ್ಡೇಟ್ ಮಾಡಿ ಟೈಪ್ ಮಾಡಿ ನೀವು ಸಬ್ಮಿಟ್ ಕೊಡಬೇಕು. ಇರಿ ಅದು ಕೊಡ್ತೀನಿ ದಯವಿಟ್ಟು. ಅದು ಅದು ಆ ಪಿನ್ ಮಾತ್ರ ತೋರಿಸೋಕ್ಕಲ್ಲ ಕಾನ್ಫಿಡೆಂಟು. ಈಗ ಬಂದು ಕೊಡ್ತಾ ಇದ್ದೀನಿ. ನನಗಂತೂ ಫುಲ್ ಖುಷಿಯಾಗಿದ್ದೀನಿ. ಇನ್ನೊಂದು ನೀವು ಟೈಪ್ ಮಾಡೋವಾಗ ಅಷ್ಟು ಒಂದು ಸರಿಗೆ ಎರಡು ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಒಂದು ಸರಿಗೆ ಎರಡು ಸರಿ ಅಂದರೆ ಚೆಕ್ ಮಾಡ್ಕೊಂಡು ಹೋಗೋ ಕ್ಲೀನಾಗಿ ನಿಮ್ದು ಏನಿದೆ ಕೊಡಿ. ಅದು ಆದಷ್ಟು ಪರವಾಗಿಲ್ಲ, ಸ್ವಲ್ಪ ಲೇಟ್ ಆದ್ರೂ ಪ್ರಾಬ್ಲಮ್ ಏನಿಲ್ಲ. ನೀವು ಅದನ್ನ ನೋಡಿ ಟೈಪ್ ಮಾಡಿ. ನಾನು ನೋಡಿ ಒಂದು ಸರಿಗೆ ಎರಡು ಸರಿ ನಾನು ಇದು ಕ್ಲಾಸ್ ವೆರಿಫಿಕೇಶನ್ ಮಾಡ್ಕೊತಾ ಇದ್ದೀನಿ. ಯಾವುದಕ್ಕೂ ಇರಲಪ್ಪ ಅಂತ ಹೇಳ್ಬಿಟ್ಟು ನೋಡಿ ನಾನು ಆ 6 ಡಿಜಿಟ್ ಆ ಪಿನ್ನ ಇಲ್ಲ ಟೈಪ್ ಮಾಡಿದೆ. ಟೈಪ್ ಮಾಡಿಬಿಟ್ಟು ಇವಾಗ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಡ್ತಾ ಇದ್ದೀನಿ. ಕೊಟ್ಟಾಯಿತು. ಏಯ್ ಇಲ್ಲ ನೋಡಿ ಸ್ನೇಹಿತರ, ಅಡ್ರೆಸ್ ವೆರಿಫಿಕೇಶನ್ ಆಲ್ಸೋ ಕಂಪ್ಲೀಟೆಡ್. ಇನ್ನು ನಿಮ್ಮ ತೊಂದರೆ ಏನಿಲ್ಲ. ಇನ್ನು ನಿಮ್ಮ ಅಕೌಂಟ್ಗಿಂತ ಮಂತ್ಲಿ ಮಂತ್ಲಿ ದುಡ್ಡು ಬರ್ತಾ ಇರ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾನು ಹೇಳ್ದಲ್ಲ ಟ್ಯಾಕ್ಸ್ದೊಂದು ನಾನು ಫೈಲ್ ಮಾಡಬೇಕು, ಅದೇನು ತೊಂದರೆ ಇಲ್ಲ, ಅದು ನಾನು ಮಾಡ್ತೀನಿ. ಇವಾಗ ಇನ್ನೂ ಸ್ವಲ್ಪ ಲೇಟ್ ಆದ್ರೆ ಪ್ರಾಬ್ಲಮ್ ಅಥವಾ ಮಾಡ್ತೀನಿ, ಅದ್ರೇನು ತೊಂದರೆ ಇಲ್ಲ. ನೋಡ್ದಲ್ಲ ಸರ್ ಯಾವ ಥರ ಪಿನ್ ಐಡೆಂಟಿಫಿಕೇಶನ್ ಮಾಡೋದು ಅಂತ ಹೇಳ್ಬಿಟ್ಟು ಗೊತ್ತಾಯ್ತಲ್ಲ. ಇದನ್ನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ಇವತ್ತು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇವತ್ತು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ತಗೊಂಡಿದ್ದೇ ಥರ ನಿಮ್ಮ ಮುಂದೆ ಬರ್ತಾ ಇರ್ತೆ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ.